ಅಸ್ಸಲಾಮು ಅಲೈಕುಮ್ ರಹಮತುಲ್ಲಾ. ಬಿಸ್ಮಿಲ್ಲಾ ಅಲ್ಹಮ್ದುಲಿಲ್ಲಾ. ದೇವನು ಯಾರು ಎಂಬುದಾಗಿದೆ ಅತ್ಯಂತ ಪ್ರಸಕ್ತವಾದಂತಹ ವಿಚಾರ. ಹಿಂದೂಗಳನ್ನು, ಮುಸ್ಲಿಮರನ್ನು, ಕ್ರೈಸ್ತರನ್ನು, ಜೈನರನ್ನು, ಬೌದ್ಧರನ್ನು ಇವರೆಲ್ಲರನ್ನು ಸೃಷ್ಟಿಸಿದಂತಹ ಆ ಸೃಷ್ಟಿಕರ್ತನಾಗಿರುತ್ತಾನೆ, ನಿಜವಾದ ಅವನಾಗಿರುತ್ತಾನೆ ಏಕೈಕ ದೇವ. ಈ ವಿಚಾರವನ್ನು ಕುರ್ಆನ್ ಹಲವೆಡೆಗಳಲ್ಲಿ ಪ್ರಸ್ತಾಪಿಸ್ತಾ ಇದೆ. ದಿವ್ಯ ಕುರ್ಆನಿನ 2ನೇ ಅಧ್ಯಾಯದ 163ನೇ ಸೂಕ್ತದಲ್ಲಿ ಇಲಾಹುಕುಮ್ ಇಲಾಹುನ್ ವಾಹಿದ್, ಹೌದು ಆ ದೇವನು ಏಕೈಕ ದೇವನಾಗಿರುತ್ತಾನೆ ಎಂದು ಅಲ್ಲಿ ಕಲಿಸಿಕೊಡುತ್ತಿರುವಾಗ, ಹೌದು ಖಂಡಿತವಾಗಿಯೂ ಪೂರ್ವ ಪ್ರವಾದಿಗಳೆಲ್ಲರನ್ನು ಸೃಷ್ಟಿಸಿದ, ಅದೇ ರೀತಿಯಲ್ಲಿ ಋಷಿಮುನಿಗಳೆಲ್ಲರನ್ನು ಸೃಷ್ಟಿಸಿದಂತಹ ಆ ಸೃಷ್ಟಿಕರ್ತನನ್ನು ಅರಿತುಕೊಳ್ಳುವುದಾಗಿದೆ ಅತ್ಯಂತ ಮಹತ್ತರವಾದಂತಹ ಜ್ಞಾನ. ಆ ನಿಟ್ಟಿನಲ್ಲಿ ನಾವು ಮುಂದೊಡಿಯಿಡೋಣ. ಸೃಷ್ಟಿಕರ್ತನು ನಮ್ಮೆಲ್ಲರನ್ನು ಅನುಗ್ರಹಿಸಿ.